ಮಲ್ನಾಡು ಹಳ್ಳಿ ಮನೆಗೆ ಸ್ವಾಗತ. ಈ ನೀರು ಉಳಿದ ನೀರು ಈಗ ಇನ್ನೊಂದು ಈ ರೀತಿಯಾಗಿ ಒಟ್ಟಿ ಸರಿ ಮಾಡು. ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಅಂತೆ ಕಾವಲಿಯಲ್ಲಿ ನೀರನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಈ ಹಿಟ್ಟಿನ ಹದಕ್ಕೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟನ್ನು ಹಾಕಿಕೊಳ್ಳಿ. ನೀರು ಕುದಿ ಬರಲಿ, ನಂತರ ನಾವು ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಅಕ್ಕಿ ರೊಟ್ಟಿ ಮಾಡೋದು ತುಂಬ ಜನರಿಗೆ ಕಷ್ಟ ಅಂತ ಹೇಳ್ತಾರೆ. ಕರೆಕ್ಟಾಗಿ ಮೆಷರ್ಮೆಂಟ್ ಇಟ್ಕೊಂಡು ಮಾಡಿದರೆ ಅಕ್ಕಿ ರೊಟ್ಟಿ ಏನು ಭಾಳ ಕಷ್ಟ ಅಲ್ಲ. ಆದರೆ ನಾನು ಲಟ್ಸಿ ಮಾಡ್ತೇನೆ, ಚೆನ್ನಾಗಾಗುತ್ತೆ, ತುಂಬ ಉಬ್ಬಿ ಬರುತ್ತೆ. ತಿನ್ನಲಿಕ್ಕೆ ಹೇಗಾದ್ರೂ ರುಚಿ ರುಚಿಯಾಗಿದ್ರೆ ಸಾಕು. ಮಾಡೋ ಕ್ರಮ ಸ್ವಲ್ಪ ವ್ಯತ್ಯಾಸ ಆದ್ರೂ ಪರವಾಗಿಲ್ಲ ಅನ್ನೋ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ನ ತಿಳಿಸಿ. ಈಗ ನೀರು ಕುದಿ ಬರ್ತಾ ಇದೆ. ಇದಕ್ಕೆ ಬೇಕಾದರೆ ತುಂಬ ಹಿಟ್ಟು ಅಂಟ್ಕೊಳ್ಳುತ್ತೆ ಕೈಗೆ ಅಂದರೆ ಒಂದೆರಡು ಚಮಚ ಎಣ್ಣೆನ ಹಾಕ್ಕೊಳ್ಬೋದು. ನನಗೆ ಎಣ್ಣೆನ ಸೇರಿಸ್ಕೊಳ್ತಾ ಇಲ್ಲ. ಇದಕ್ಕೆ ನಾನು ತೆಗೆದುಕೊಂಡಂತಹ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಜಸ್ಟ್ ಹೀಗೆ ಹಾಕಿ ಇಟ್ಕೊಳ್ಳಿ, ಗ್ಯಾಸ್ನ ಸಿಮ್ಮಲ್ಲಿಡಿ. ಹಿಟ್ಟನ್ನು ಏನು ಮುಟ್ಲಿಕ್ಕೆ ಹೋಗೋದು ಬೇಡ. ಒಂದು ಪ್ಲೇಟ್ನ ಸಹಾಯದಿಂದ ಗ್ಯಾಸ್ ಸಣ್ಣಕ್ಕೆ ಇಟ್ಕೊಂಡಿದ್ದೇನೆ. ಒಂದು 2-3 ನಿಮಿಷ ಮಾತ್ರ ಸಣ್ಣ ಉರಿಲಿ ಗ್ಯಾಸ್ ಇರಲಿ. ಕೈ ಏನು ಹಾಕೋದು ಅಗತ್ಯ ಇಲ್ಲ. ಅಂತ ಬಂದಿದೆ, ಗೊತ್ತಾಗ್ತಾ ಇದೆ. ಹಿಟ್ಟನ್ನು ನಾನೇನು ಮುಟ್ಟಿರಲಿಲ್ಲ. ಈಗ ಸ್ವಲ್ಪ ಇದನ್ನು ಸೈಡಿಗೆ ಮಾಡ್ಕೊಂಡ್ಬಿಟ್ಟು ಈ ನೀರು ಉಳಿದ ನೀರೇನಿದೆ ಅದು ಮೇಲ್ಗಡೆ ಬರಲಿಕ್ಕೆ ಇಲ್ಲಿ ಮಧ್ಯೆ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಎಲ್ಲ ಹಿಟ್ಟಿನ ಮೇಲೂ ಕೂಡ ನೀರು ಬರುತ್ತೆ. ಹೀಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ನಿಮಿಷ ಹೀಗೆ ಮುಚ್ಚಿಟ್ರೆ ಸಾಕು. ಇದನ್ನು ಹೀಗೆ ಮಾಡಿ ಇನ್ನು 1 ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಈಗ ಇನ್ನೊಂದು ನಿಮಿಷ ಆಗಿದೆ. ಮತ್ತೆ ಪ್ಲೇಟನ್ನು ಓಪನ್ ಮಾಡಿ ಇಟ್ಕೊಂಡ್ಬಿಟ್ಟು ಇದನ್ನು ಕೈ ಆರಿಸ್ಕೊಳ್ಳೋಣ. ಅಂತೆ ಒಂದು ಈ ಥರ ಜಾಲರಿ ಅಥವಾ ಏನು ಸಟ್ಕ ಯಾವುದಾದ್ರೂ ನಿಮ್ಗೆ ಯಾವುದು ಕಂಫರ್ಟು, ಇಲ್ಲ ಮುದ್ದೆ ಕೋಲು ಯಾವುದ್ರಲ್ಲಾದ್ರೂ ಈ ರೀತಿಯಾಗಿ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮುಚ್ಚಿ ಇಡಿ. ಯಾಕಂದರೆ ಇದು ತಕ್ಷಣ ಮಾಡಲಿಕ್ಕೆ ಆಗಲ್ಲ, ಇದು ಬಿಸಿ ಇದೆ. ಈ ಸ್ವಲ್ಪ ಅದರೊಳಗೆ ಹಿಟ್ಟು ಬೆಂದೋಗುತ್ತೆ. ಕರೆಕ್ಟಾಗಿ ನೀವು ಮೆಷರ್ಮೆಂಟ್ ನೀರು ಮತ್ತು ಅಕ್ಕಿ ಹಿಟ್ಟು ತೊಗೊಳೋದ್ರಿಂದ ಅಕ್ಕಿ ರೊಟ್ಟಿ ಹರಿದೋಗೋದು ಇಲ್ಲ, ಅಂಟಂಟು ಆಗೋದು ಇಲ್ಲ. ಈಗ ಬಿಸಿ ಇದೆ, ಇದು ನಾನೀಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಬಿಸಿ ಇದೆ ಆದ್ರೂ ನೋಡಿ ಇದು ಮುದ್ದೆ ಥರ ಅನ್ನಿಸ್ತಾ ಇದೆ. ಈ ರೀತಿಯಾಗಿ ಚೆನ್ನಾಗಿ ಬರ್ತಾ ಇದೆ. ನೀವಿನ್ನೊಂದು 2 ನಿಮಿಷ ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟನ್ನು ಮುಚ್ಚಿ ಇಟ್ಕೊಳ್ಳಿ. ಆ ಹಿಟ್ಟು ಉರಿದಿದ್ದೇನಿದೆ ಹಸಿ ಹಿಟ್ಟು ಅದರೊಳಗೆ ಚೆನ್ನಾಗಿ ಬೆಂದುಕೊಳ್ಳುತ್ತೆ. ನಂತರ ನಾವು ರೊಟ್ಟಿನ ಮಾಡ್ಕೊಳ್ಬೋದು. ನೀವು 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಅಥವಾ 1.25 ಅಷ್ಟೇ ನೀರನ್ನು ತೆಗೆದುಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ನಾನು ಇವತ್ತು ರೊಟ್ಟಿನ ಈ ಕಟ್ಟೆ ಮೇಲೆ ಮಾಡ್ಕೊಳ್ಳೋದ್ರಿಂದ ಇದನ್ನು ಕ್ಲೀನಾಗಿ ಒಂದ್ಸಲ ಒರೆಸ್ಕೊಳ್ತೇನೆ. ನಾವು ಮಾಡಿಕೊಂಡಂತಹ ಅಕ್ಕಿ ಹಿಟ್ಟೇನಿದೆ ಅದನ್ನು ನಾನು ಮೇಲೆ ಹಾಕ್ಕೊಳ್ತೇನೆ. ಯಾಕಂದರೆ ತುಂಬ ಬಿಸಿ ಇರುತ್ತೆ. ಆ ಕಾರಣದಿಂದಾಗಿ ನೀವು ಈ ರೀತಿಯಾಗಿ ಹಿಟ್ಟನ್ನೆಲ್ಲ ಹಾಕ್ಕೊಳ್ಳಿ. ನಾನೆಲ್ಲ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಹಿಟ್ಟು ಬಿಸಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಬೇಕಾದರೆ ಕೈಗೆ ಹಚ್ಕೊಳ್ಳಿ, ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಇದನ್ನು ಸ್ವಲ್ಪ ಸ್ವಲ್ಪನಾಗಿ ಅರ್ಧ ಒಂದು ಸ್ವಲ್ಪ ಸ್ವಲ್ಪನೇ ಆಗಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟು ನೀರು ನಾದ್ಕೊಂಡಿದ್ದು ತುಂಬ ಚೆನ್ನಾಗಾಗಿ ಬರುತ್ತೆ. ಸ್ವಲ್ಪ ಬಿಸಿ ಅನಿಸ್ಬೋದು, ಬಿಸಿ ಇರಬೇಕಾದ್ರೆ ಮಾಡಿದರೆ ಏನಾಗುತ್ತೆ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಹೋಗಿ, ಒಂದೇ ಸಲ ಅಷ್ಟು ಬಿಸಿ ಆಗೋ ಕಾರಣ. ಕೆಲವರು ಈಸಿ ಮೆಥಡ್ ಅಂತ ಹೇಳಿಬಿಟ್ಟು ಇದನ್ನಿಷ್ಟನ್ನು ಪಾಲಿಥಿನ್ ಕವರ್ ಏನು ಬರುತ್ತೆ ನಾವು ಸಾಮಾನ್ಯ ಎಲ್ಲ ತರ್ತೀವಲ್ಲ ಆ ಕವರಲ್ಲಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನಾದ್ತಾರೆ. ಆದರೆ ಪ್ಲಾಸ್ಟಿಕ್ ಬಳಕೆ ಆದಷ್ಟು ಕಡಿಮೆ ಮಾಡೋದ್ರಿಂದ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತೇಳಿ ಗೊತ್ತಿದೆ. ಅದಕ್ಕಾಗಿ ನಾನು ಆ ರೀತಿ ಮಾಡೋದಿಲ್ಲ. ಕೆಲವರು ಆ ರೀತಿಯಾಗಿ ಮಾಡ್ತಾರೆ. ತುಂಬ ಹೆಚ್ಚಿನ ಕ್ವಾಂಟಿಟಿಲಿ ರೊಟ್ಟಿ ಮಾಡೋರು ಹೆಚ್ಚಾಗಿ ಅದೇ ರೀತಿಯೇ ಮಾಡ್ತಾರೆ. ತುಂಬ ಬಿಸಿ ಇರುವಾಗಲೇ ಹಿಟ್ಟು ನಾದ್ಕೊಳ್ಳಿಕ್ಕೆ ಅದು ಸುಲಭ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಮನೆಯಲ್ಲೇ ಮಾಡೋ ಕಾರಣದಿಂದಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಬಿಸಿ ಆದರೆ ಸ್ವಲ್ಪ ಕೈಗೆ ಎಣ್ಣೆ ಏನಾದರೂ ಹಚ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಾನು ಎಲ್ಲವನ್ನು ಕೂಡ ಈಗ ನಾದ್ಕೊಳ್ತೇನೆ. ಈ ರೀತಿಯಾಗಿ ನಾನು ಎಲ್ಲವನ್ನು ಕೂಡ ನಾದ್ಕೊಳ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿ ಪ್ರೆಷರ್ ಹಾಕಿ ಒದ್ಕೊಳ್ಳೋದ್ರಿಂದ ನಾದ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್. ಈಗ ನಾದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ರೀತಿಯಾಗಿ ನಾದ್ಕೊಳ್ಳುವಾಗ ನಾವು ಗಂಟಿಲ್ಲದೆ ಇರೋ ಹಾಗೆ ತುಂಬ ಒತ್ತಿ ಒತ್ತಿ ನಾದ್ಕೊಳ್ಳೋದ್ರಿಂದ ಏನಾಗುತ್ತೆ ರೊಟ್ಟಿ ಬಿರುಕು ಬಿರುಕು ಬರೋದಿಲ್ಲ. ಒಂದು ಟಿಪ್ಸ್ ಅಂತ ಏನು ಅಂತ ಹೇಳಿದರೆ, ನೀವು ಈ ಹಿಟ್ಟನ್ನು ತುಂಬ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಆ ಕಾವಲಿಯಲ್ಲೇ ಹಿಟ್ಟು ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದುಕೊಂಡು ನೀವು ಈ ರೀತಿಯಾಗಿ ನಾದ್ಕೊಳ್ಳಿ.
ಮತ್ತೆ ಇದು ಹಿಟ್ಟು ನಾದಿದ್ದು ಉಂಡೆ ಎಲ್ಲ ಮಾಡಿ ರೊಟ್ಟಿ ಆದ ನಂತರ ಮತ್ತೆ ಅದನ್ನು ಹಾಕ್ಕೊಂಡು ಮತ್ತೆ ನಾದ್ಕೊಳ್ಳಿ. ಸ್ವಲ್ಪ ಸ್ವಲ್ಪನಾಗಿ ಮಾಡ್ಕೊಳ್ಳೋದ್ರಿಂದ ಈ ಹಿಟ್ಟೇನಿದೆ ನಾವು ಲಟ್ಟಿಸುವಾಗ ತುಂಬ ಬಿಸಿ ಸ್ವಲ್ಪ ಬಿಸಿ ಬಿಸಿ ಇರಬೇಕು, ತುಂಬ ಬಿಸಿ ಅಲ್ಲ, ಸ್ವಲ್ಪ ಸ್ವಲ್ಪ ಬಿಸಿ ಇದ್ರೆ ಏನಾಗುತ್ತೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇಲ್ಲ ನೀವು ಅದೇ ಇಟ್ಕೊಳ್ತೀರಾ ಅಂತ ಹೇಳಿದರೆ ಇದ್ರ ಮೇಲ್ಗಡೆ ಒಂದು ಪಾತ್ರೆ ಏನಾದರೂ ಬಿಸಿಯಾಗಿರಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಮುಚ್ಚಿಟ್ಕೊಳ್ಬೋದು. ಇದು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ನಾದ್ಕೊಳ್ಳೋದ್ರಿಂದ ಏನಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ. ಕೊಂಡ್ಬಿಟ್ಟು ಈ ರೀತಿಯಾಗಿ ಮುಚ್ಚಿಡಿ, ಆವಾಗ ಏನಾಗುತ್ತೆ ಅದು ಸ್ವಲ್ಪ ಬಿಸಿನೇ ಇರುತ್ತೆ. ಈ ರೀತಿ ನಿಮಗೆ ಯಾವ ಸೈಜ್ನ ಉಂಡೆ ಬೇಕು ಆ ರೀತಿಯಾಗಿ ಮಾಡ್ಕೊಳ್ಬೋದು. ನೀವು ಎಷ್ಟು ಚೆನ್ನಾಗಿ ನಾದು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸೈಜ್ನ ಉಂಡೆನ ಮಾಡಿ, ಈ ಸೈಜ್ನ ಉಂಡೆ ಮಾಡಿಬಿಟ್ಟು ತಟ್ಟಿ ಇಟ್ಕೊಳ್ತಾ ಇದ್ದೇನೆ. ಉಂಡೆ ಮಾಡಿಕೊಂಡಿದ್ದು ರೆಡಿಯಾಗಿದೆ. ಈ ರೀತಿಯಾಗಿ ನಾನು ಒಣ ಹಿಟ್ಟನ್ನು ತಗೊಂಡಿದ್ದೇನೆ. ಈ ಅಕ್ಕಿ ಹಿಟ್ಟೇನು ನಾವು ನಾದ್ಕೊಂಡಿದ್ವಿ, ಉಂಡೆ ಉಂಡೆ ಮಾಡಿಟ್ಕೊಂಡಿದ್ವಿ, ಅದನ್ನು ಈ ರೀತಿಯಾಗಿ ತಟ್ಟಿಬಿಟ್ಟು ಸ್ವಲ್ಪ ಒಣ ಹಿಟ್ಟಿನೊಂದಿಗೆ ಸೇರಿಸಿ ನೀವು ಲಟ್ಟಿಸ್ಕೊಳ್ಳಿ. ನಾನು ಈ ಥರದ ಮರ ತೊಗೊಂಡಿದ್ದೇನೆ, ನಿಮ್ಮ ಹತ್ರ ಯಾವುದಿದೆ ಅದನ್ನು ತೊಗೊಂಡು ಲಟ್ಟಿಸ್ಕೊಳ್ಳಿ. ಸೇಮ್ ಚಪಾತಿ ಹಾಗೇ, ಏನೂ ಕಷ್ಟ ಆಗೋದಿಲ್ಲ, ತುಂಬ ಚೆನ್ನಾಗೇ ಬರುತ್ತೆ. ನಾನೀಗ ಇದನ್ನು ಲಟ್ಟಿಸ್ಕೊಳ್ತೇನೆ. ಒಂದಿಷ್ಟು ದೊಡ್ಡ ಆಯಿತು ಅಂದ ನಂತರ ಏನು ಮಾಡ್ಕೊಳ್ಳಿ, ಈ ಎಡ್ಜಸ್ಟನ್ನೆಲ್ಲ ಕ್ಲೀನಾಗಿ ಈ ರೀತಿಯಾಗಿ ಒತ್ತಿ ಸರಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ರೌಂಡ್ ಶೇಪೇ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಆ ಕಡೆ ಈ ಕಡೆ ಒಂಥರ ಹರ್ದ ಹಾಗೆ ಶೇಪ್ಲೆಸ್ ಅನಿಸ್ಬೋದು. ಯಾವಾಗಲೂ ಕೂಡ ಮಾಡ್ತಾ ಮಾಡ್ತಾನೆ ಪ್ರಾಕ್ಟೀಸಿಂದನೇ ಎಲ್ಲದೂ ಕೂಡ ಬರುತ್ತೆ, ಫಸ್ಟ್ ಟೈಮ್ ಯಾವುದು ಕ್ಲೀನ್ ಆಗಿ ಬರೋದಿಲ್ಲ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಒಣಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀವು ಹೇಗೆ ಚಪಾತಿ ಮಾಡ್ತೀರಾ ಮಾಮೂಲಿ ಅದೇ ರೀತಿ ಲಟ್ಟಿಸ್ಕೊಳ್ಳಿ. ನನಗೆ ಇದನ್ನು ಲಟ್ಟಿಸ್ಕೊಳ್ತೇನೆ. ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲೂ ಕೂಡ ಒಂಚೂರು ಹರಿಲಿಲ್ಲ ರೊಟ್ಟಿ ಅನ್ನೋದು. ನೀಟಾಗಿ ನಾನು ಕ್ಲೀನಾಗಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ಏನಂತ ಹೇಳಿದರೆ ಹಿಟ್ಟು ಮತ್ತು ನೀರಿನ ಪ್ರಮಾಣ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡೇ ಹಾಕ್ಕೊಳ್ಳಿ. ಅದರಿಂದನೇ ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಈಗ ನಾನೊಂದು ಎರಡನ್ನು ತಯಾರು ಮಾಡ್ಕೊಳ್ತೀನಿ. ಗೊತ್ತಾಗ್ತಾ ಇದೆ ಇಷ್ಟು ಸರಿಯಾಗಿ ಬಂದಿದೆ ಮತ್ತು ಇಷ್ಟು ತೆಳ್ಳಗಾಗಿ ಬಂದು ಲಟ್ಟಿಸ್ಕೊಂಡಿದ್ದೇನೆ. ನಾನು ಇನ್ನೊಂದೆರಡನ್ನು ತಯಾರು ಮಾಡ್ಕೊತೇನೆ. ಈ ರೀತಿಯಾಗಿ ನಾನು ಇಲ್ಲೊಂದು ಮೂರು ರೊಟ್ಟಿನ ಮಾಡ್ಕೊಂಡಿದ್ದೇನೆ. ಇದು ಈ ಥರ ಒಂದು ತಟ್ಟೆನ ಉಲ್ಟಾ ಹಾಕ್ಕೊಂಡು ಒಂದ್ರ ಮೇಲೆ ಒಂದು ಹಾಕಿ ಇಟ್ಕೊಳ್ಬೋದು. ನಿಮಗೆ ಬೆಳಗ್ಗೆ ಮಾಡಿ ರೊಟ್ಟಿ ಸ್ಕೂಲಿಗೆ ಹೋಗೋ ಮಕ್ಕಳು ಇರ್ತಾರೆ, ಬೆಳಗ್ಗೆ ರೊಟ್ಟಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಉಪಾಯ ಅಂತ ಹೇಳಿದರೆ ಈ ರೀತಿ ಲಟ್ಸ್ಕೊಳ್ಳಿ ಮತ್ತು ಒಣ ಹಿಟ್ಟನ್ನು ಸ್ವಲ್ಪನ ಹೀಗೆ ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಇನ್ನೊಂದು ರೊಟ್ಟಿನ ಏನಿದೆ ಇದನ್ನು ಹೀಗೆ ಹಾಕ್ಕೊಂಡು ಒಂದು ಬಾಕ್ಸ್ನಲ್ಲಿ ಕವರ್ ಮಾಡಿಡೋದ್ರಿಂದ ಫ್ರಿಡ್ಜಲ್ಲಿ ನೀವು ಇಟ್ಕೊಳ್ಬೋದು. ಒಂದು ಅಥವಾ ಎರಡು ದಿವಸ ಇಟ್ಕೊಳ್ಬೋದು. ಅದನ್ನು ನೀವು ಯಾವಾಗ ಬೇಕೋ ಆವಾಗ ಅದನ್ನ ಹುರ್ಕೊಳ್ಬೋದು. ಈ ರೀತಿಯಾಗಿ ಮಾಡಿಕೊಂಡು ಟೈಮ್ ಸೇವಿಂಗ್ ಇರುತ್ತೆ. ನಿಮಗೆ ಕೆಲಸಕ್ಕೆ ಹೋಗೋರು ಸಣ್ಣ ಮಕ್ಕಳು ಇದ್ದ ಮನೆಯಲ್ಲಿ ನಿಮ್ಗೆ ಎಷ್ಟೊತ್ತಿಗಾದ್ರೂ ರೊಟ್ಟಿ ಮಾಡಿ ತೆಗೆದಿಟ್ಕೊಳ್ಬೋದು. ಈಗ ಇದನ್ನು ಹುರ್ಕೊಳ್ಳೋಣ ಅಂತೆ. ನಾನು ಮೊದಲಿಗೆ ಇಲ್ಲಿ ಕಾವಲಿಯನ್ನ ಹಚ್ಕೊಳ್ತಾ ಇದ್ದೇನೆ. ನೀವು ಈ ಥರ ಹ್ಯಾಂಡ್ಲ್ ಇರೋವಂಥ ಕಾವಲಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಹ್ಯಾಂಡ್ಲ್ ಇದ್ದರೆ ನಿಮಗೆ ರೊಟ್ಟಿ ಫ್ಲಿಫ್ ಮಾಡಲಿಕ್ಕೆ ಬೆಂಕಿ ಮೇಲೆ ಸುಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಕಾವಲಿ ಬಿಸಿಯಾಗಿದೆ. ಈಗ ನಾನು ಲಟ್ಟಿಸಿದ ರೊಟ್ಟಿನ ಈಗ ಹಾಕ್ಕೊಳ್ತಾ ಇದ್ದೇನೆ. ಕೆಲವರು ಹಸಿ ಬಟ್ಟೆ ನೀರು ಮಾಡಿಬಿಟ್ಟು ಇದ್ರ ಮೇಲುಗಡೆ ಸವರ್ಕೊಳ್ತಾರೆ. ನಮ್ಮನೇಲಿ ಆ ಥರ ರೊಟ್ಟಿ ಇಷ್ಟಪಡ್ತಾ ಇರೋ ಕಾರಣ ನಾನು ಈ ರೀತಿ ಡೈರೆಕ್ಟಾಗಿ ಹುರ್ಕೊಳ್ತೇನೆ. ಇಲ್ಲ ಅಂದರೆ ಅದು ಒಂದು ನೀರು ಬಟ್ಟೆ ಮಾಡಿ ಇದರಲ್ಲಿ ಹಚ್ಕೊಂಡು ಸವರೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಈಗ ಗೊತ್ತಾಗ್ತಾ ಇದೆ. ಇಲ್ಲ ಸ್ವಲ್ಪ ಸಣ್ಣ ಸಣ್ಣ ಬಬಲ್ಸ್ ಥರ ಬರ್ತಾ ಇದೆ, ನಿಮ್ಗೆ ಅಬ್ಸರ್ವ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ರೀತಿ ಬಬಲ್ಸ್ ಬರ್ತಾ ಇದೆ. ಇಷ್ಟು ಬಬಲ್ಸ್ ಬಂದಮೇಲೆ ನಾವೇನು ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ ಅಂತೆ.
ಏನು ಬೇಡ, ನಾನೇನು ಮಾಡಲೇ ಇಲ್ಲ, ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ರೊಟ್ಟಿ. ಇಲ್ಲಿ ಸ್ವಲ್ಪ ಕೆಳಗಡೆ ಇದಾಗ್ತಾ ಇದೆ, ಉಬ್ಬಿ ಬರ್ತಾ ಇಲ್ಲ ಅಂತ ಅಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು, ರೊಟ್ಟಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇಷ್ಟಾದ ನಂತರ ನಾವು ಇದನ್ನು ಕೈಯಲ್ಲಿ ತಕ್ಕೊಂಡ್ಬಿಟ್ಟು ನಾವು ಗ್ಯಾಸ್ ಮೇಲೆ ಡೈರೆಕ್ಟ್ ಇಡೋದ್ರಿಂದ ತುಂಬ ಚೆನ್ನಾಗಿ ಇಟ್ಕೊಂಡು ಬರುತ್ತೆ ರೊಟ್ಟಿ. ಈಗ ನಾನು ಇನ್ನೊಂದು ರೊಟ್ಟಿನ ಹಾಕೊಳ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫುಲ್ ವಿಡಿಯೋ ನೋಡಿ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು, ನೀವು ನೋಡಿದ ಕಾರಣ ನನಗೂ ಕೂಡ ಹೆಲ್ಪ್ ಆಗ್ಬೋದು. ಒಂದ್ಸಲ ಈ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಸುಲಭವಾಗಿ ಮಾಡ್ಬೋದು. ಇದೇ ಮೆಷರ್ಮೆಂಟಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗೇ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.